ಶುಕ್ರಯಮಗ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ಕೊರೋನಾ ಸೋಂಕು ಹತೋಟಿಗೆ ಬರ್ತಾ ಇದೆ. ಆದರೆ ಹುಳಿಯಾರು ಹೋಬಳಿಯ ಸಿಂಗಾಪುರ ಗ್ರಾಮದಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದು ತಾಲೂಕು ಆಡಳಿತದ ನಿದ್ದೆಗೆಡಿಸಿದೆ. ಅಲ್ಲದೆ ಡೆಲ್ಟಾ ಪ್ಲಸ್ ವೈರಸ್ ಇರುವ ಶಂಕೆ ಆರೋಗ್ಯ ಇಲಾಖೆಗೆ ಖಾತ್ರಿಯಾಗಿದೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಈಗ 42 ಕೋವಿಡ್ ಪ್ರಕರಣಗಳಿವೆ. ಇದರಲ್ಲಿ ಸಿಂಗಾಪುರ ಗ್ರಾಮದ್ದೇ 35 ಪ್ರಕರಣಗಳಾಗಿವೆ. ಈ ಗ್ರಾಮದಲ್ಲಿ ಸೋಂಕು ದಿನದಿಂದ ದಿನಕ್ಕೆ ವೇಗವಾಗಿ ಹಬ್ಬುತ್ತಿರುವುದು ಗಂಭೀರತೆಗೆ ಕಾರಣವಾಗಿದೆ. ಹಾಗಾಗಿ ಆರೋಗ್ಯ ಸಿಬ್ಬಂದಿ ಗ್ರಾಮದಲ್ಲಿ ಬೀಡುಬಿಟ್ಟು ಪ್ರತಿ ಗ್ರಾಮಸ್ಥರ ತಪಾಸಣೆಗೆ ಮುಂದಾಗಿದೆ. ತಪಾಸಣೆಗೆ ಬಾರದವರನ್ನ ಪೊಲೀಸರು ಹರಸಾಹಸ ಮಾಡಿ ಕರೆತರುತ್ತಿದ್ದಾರೆ. ಇನ್ನ ಕೊರೋನಾ ಸೋಂಕು ತಗುಲಿದವರ ಪತ್ತೆಗೆ ಆರೋಗ್ಯ ಇಲಾಖೆ 2 ತಿಂಗಳಿಂದ ನಿತ್ಯ ಆರ್ಟಿಸಿಪಿಆರ್ ತಪಾಸಣೆ ಮಾಡುತ್ತಿದೆ. ಆದರೂ ಸಹ ಈ ಗ್ರಾಮದ ಜನರು ತಪಾಸಣೆ ಮಾಡಿಸಿಕೊಳ್ಳದೆ ತಪ್ಪಿಸಿಕೊಳ್ಳುತ್ತಿದ್ದರು. ಗ್ರಾಮದಲ್ಲಿ ಕಳೆದ ಒಂದು ವಾರದಲ್ಲಿ 4 ಸಾವನ್ನಪ್ಪಿದ್ದರೂ ಸಹ ಗ್ರಾಮಸ್ಥರು ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಲು ಮುಂದೆ ಬರುತ್ತಿಲ್ಲ. ಹಾಗಾಗಿ ಗ್ರಾಮದಲ್ಲಿ ಕೊರೋನಾ ಲಸಿಕೆ ಹಾಕುವ ನೆಪದಲ್ಲಿ ಆರೋಗ್ಯ ಇಲಾಖೆ ಕೋವಿಡ್ ಟೆಸ್ಟ್ ಮಾಡಲು ಆರಂಭಿಸಿದೆ. ಕೆಳನಾಡು ಪಂಚಾಯಿತಿ ಸಿಂಗಾಪುರ ಗ್ರಾಮದಲ್ಲಿ 900 ಪಾಪ್ಯುಲೇಷನ್ ಇದೆ. 900 ಜನದಲ್ಲಿ ಲಾಸ್ಟ್ 10 ದಿನದಿಂದ 42 ಜನಕ್ಕೆ ಪಾಸಿಟಿವ್ ಬಂದಿದೆ. ನಿನ್ನೆ 252 ಟೆಸ್ಟ್ ಮಾಡಿದ್ದೀವಿ, ಅದರಲ್ಲಿ 19 ಪಾಸಿಟಿವ್ ಬಂದಿದ್ದಾವೆ. ಆಮೇಲೆ ಈ ಗ್ರಾಮವನ್ನು ಸೀಲ್ ಡೌನ್ ಮಾಡಿ ನಿನ್ನೆ ಎಸಿ ಡಿಸಿ DHO ಎಲ್ಲ ಬಂದಿದ್ದಾರೆ. ಅವರು ಬಂದುಬಿಟ್ಟು 10 ದಿನಗಳ ಕಾಲ ಸೀಲ್ ಡೌನ್ ಮಾಡಿದ್ದಾರೆ. ಇದು ಬಾರ್ಡರ್ ಆಗಿರೋದ್ರಿಂದ ಎಲ್ಲ ಕಡೆ ಶ್ರೀರಾಮ್ಪುರ ಎಳ್ನಾಡು ಆ ಕಡೆಗಳ ಎಲ್ಲ ಕಡೆ ದಾರಿ ಇದೆ. ಹಂಗಾಗಿ ಎಲ್ಲ ಕಡೆ ಟ್ರೆಂಚ್ ಹೊಡೆದ್ಬಿಟ್ಟು ಗ್ರಾಮನ ಸೀಲ್ ಡೌನ್ ಮಾಡಿದ್ದಾರೆ. ಹಂಗಾಗಿ ಹೊರಗಡೆಯಿಂದ ಯಾರೂ ಒಳಗಡೆ ಬರೋಂಗಿಲ್ಲ. ಇಲ್ಲಿಂದ ಊರಿಂದನೂ ಯಾರೂ ಹೊರಗಡೆ ಹೋಗೋಂಗಿಲ್ಲ. ಎಲ್ಲ ಥರದ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಆಮೇಲೆ ದಿನ ಫೀವರ್ ಸರ್ವೆ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ ಫೀವರ್ ಇರುತ್ತೆ ಅವ್ರಿಗೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟು, ಮತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡಿದ್ರಲ್ಲಿ ನೆಗೆಟಿವ್ ಬಂದರೆ ಅವ್ರಿಗೆ RT-PCR ಟೆಸ್ಟ್ನ ಕಳಿಸ್ತಾ ಇದ್ದೀವಿ. ಈಗ ಟೋಟಲ್ಲು 400 ಟೆಸ್ಟ್ ಆಗಿದ್ದಾವೆ. ಇನ್ನೂ ಇವತ್ತು ಒಂದು 500 ಟೆಸ್ಟ್ ಟೋಟಲ್ ಇನ್ನೂ 500 ಜನಕ್ಕೆ ಬಾಕಿ ಇದೆ. ಇವತ್ತೊಂದು 100 ಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು 30-40 ಟೆಸ್ಟ್ ಆಗಿದೆ. ಒಂದೇ ಒಂದು ಪಾಸಿಟಿವ್ ಬಂದಿದೆ. ಎಲ್ಲ ಕಂಟ್ರೋಲಿಗೆ ಬರ್ತಾ ಇದೆ. ಅದೇ ಸೀಲ್ ಡೌನ್ ಮಾಡಿರೋದ್ರಿಂದ ಇನ್ನೊಂದು 2 ದಿನದಲ್ಲಿ ಎಲ್ಲ ಕಂಟ್ರೋಲ್ ಬರುತ್ತೆ. ಇನ್ನು ಮೊದಲ ದಿನದ ಕೋವಿಡ್ ಟೆಸ್ಟ್ನಲ್ಲಿ 15 ಹೆಚ್ಚು ಮಂದಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿತ್ತು. ಇದರಿಂದ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸೋಂಕಿತರನ್ನ ಮೇಲನಹಳ್ಳಿ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಿ ನಿತ್ಯ ತಪಾಸಣಾ ಶಿಬಿರ ಏರ್ಪಡಿಸಿತು. ತಪಾಸಣೆ ಮಾಡಿಸದೆ ತಪ್ಪಿಸಿಕೊಳ್ಳುವವರನ್ನ ಪೊಲೀಸರ ಸಹಕಾರ ಪಡೆದು ಕರೆತಂದು ತಪಾಸಣೆ ಮಾಡಲಾಯಿತು. ಪರಿಣಾಮ ಇದುವರೆಗೂ 350 ಮಂದಿಗೆ ತಪಾಸಣೆ ಮಾಡಿದ್ದು 36 ಪಾಸಿಟಿವ್ ಕೇಸ್ ಪತ್ತೆಯಾಯಿತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಆರೋಗ್ಯ ಇಲಾಖೆ ಸಿಂಗಾಪುರ ಗ್ರಾಮವನ್ನು ಕಂಟೈನ್ಮೆಂಟ್ ಝೋನ್ ಎಂದು ಘೋಷಿಸಿ ಹೊಳೆ ಹೋಗುವವರು ಮತ್ತು ಹೊರಬರುವವರನ್ನ ನಿರ್ಬಂಧಿಸಿ ಗ್ರಾಮದ 900 ಮಂದಿಯ ತಪಾಸಣೆಗೆ ನಿರ್ಧರಿಸಿದೆ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯ ಮೀಸಲಾತಿ ನಿಗದಿಯಲ್ಲಿ ತುಮಕೂರು ಸಂಸದರ ಕೈವಾಡವಿದೆ. ಗುಬ್ಬಿ ತಾಲೂಕಿನಲ್ಲಿ ಅವರಿಗೆ ಬೇಕಾದ ರೀತಿ ಮೀಸಲು ಸೃಷ್ಟಿಸಲಾಗಿದೆ. ಯಾವ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೂ ಸಾಮಾನ್ಯ ಮೀಸಲು ದೊರಕದಂತೆ ನೋಡಿಕೊಂಡಿರುವುದೇ ಇದಕ್ಕೆ ಸಾಕ್ಷಿ ಎಂದು ಶಾಸಕ SR ಶ್ರೀನಿವಾಸ್ ಆರೋಪಿಸಿದರು. ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಬೆಮ್ಮೆಲ್ ಕಾಂತರಾಜು ಏರ್ಪಡಿಸಿದ್ದ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ CS ಪುರ ಹೋಬಳಿಯ ಎಲ್ಲ ಆಟೋ ಚಾಲಕರಿಗೆ ಕಿಟ್ ವಿತರಣೆ ಮಾಡಿ ಮಾತನಾಡಿದರು. ಕಳೆದ ಬಾರಿ ಮೀಸಲಾತಿಯಲ್ಲಿ ಎಲ್ಲಾ ವರ್ಗದ ಜನರಿಗೂ ನ್ಯಾಯ ಒದಗಿಸಿ ಮೀಸಲಾತಿ ನೀಡಲಾಗಿತ್ತು. ಆದರೆ ಈ ಬಾರಿ ಬಿಜೆಪಿ ಸರ್ಕಾರ ಮೀಸಲಾತಿಯನ್ನ ತಮ್ಮ ಬೆಂಬಲಿಗರಿಗೆ ಅನುವು ಮಾಡುವ ರೀತಿ ಸೃಷ್ಟಿಸಿದ್ದಾರೆ. ಗುಬಿ ತಾಲೂಕಿನಲ್ಲೂ ಎಲ್ಲಾ ಕ್ಷೇತ್ರದ ಮೀಸಲಾತಿಯನ್ನು ಸಂಸದರ ಅಣಂತಿಯಂತೆ ನಿಗದಿ ಆಗಿರುವಾಗಿದೆ ಎಂದು ದೂರಿದರು. MP ಕಿಕ್ಕಪ್ಪರು ಮತ್ತು ಜಗ್ಗಿ ಇದು ಜಗ್ಗಿ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಬೈ ಎಲೆಕ್ಷನ್ಗೆ ನಾನು ನೋಟು ಇದ್ದೆ. ಅವಾಗ ನಿಮ್ಮೆಲ್ಲ ಸರ್ಕಾರದಿಂದ 12,800 ನೋಟು ಲೀಡ್ ಕೊಡಿಸಿದ್ವಿ. ಜೀವನದಲ್ಲೇ ಮರೀಲಿಕ್ಕಾಗಲ್ಲ, ಅಷ್ಟೊಂದು ಅದ್ಭುತವಾಗಿ ನನಗೆ ಸರ್ಕಾರ ಕೊಟ್ಟಿದ್ವಿ. ವರ್ಷ ಮುಂದಿನ ದಿನಗಳಲ್ಲಿ ಬರ್ತೀವಿ. ನಾನು ಏ ಕ್ಷೇತ್ರದಲ್ಲಿ ತಪ್ಪುಗಳನ್ನು ನನ್ನ ಮೇಲೆ ಹೊರತಕ್ಕಂತ ಕೆಲಸವನ್ನ ಈ ಕ್ಷೇತ್ರದಲ್ಲಿರ್ತಕ್ಕಂತ ಒಬ್ಬ ಪ್ರಮುಖರು ಮಾಡಿದ್ದಾರೆ. ನಾನು ಅದೊಂದೇ ಒಂದು ಕಾರಣಕ್ಕೆ ನನ್ನ ಪುನಃ ಒಂದು ಶಿಕ್ಷೆ ಕೊಟ್ಟಿದ್ದೀನಿ.
ನನಗೆ ನಾನು ಯಾವತ್ತೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ, ಹಿಂದೊಂದು ಮುಂದೊಂದು ಮಾತನಾಡ್ತಕ್ಕಂಥ ವ್ಯಕ್ತಿ ಸ್ವಭಾವನೇ ನನಗಿಲ್ಲ. ನಾನು ಏನಾದರೂ ಮಾಡ್ತೀನಿ ಅಂದ್ರೆ ಮಕ್ಕಳು ಬರೋದ್ರೂ ನಾನು ಕೇಳಲ್ಲ, ಮಾಡೇ ಮಾಡ್ತೀನಿ. ನನಗೆ ಸರಿ. ದೇಶವೇ ಕೊರೋನಾದಿಂದ ತತ್ತರಿಸುತ್ತಿರುವ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ ಬಿಜೆಪಿಯ ಉಭಯ ಸರ್ಕಾರಗಳು ಸಂಕಷ್ಟದಲ್ಲಿರುವ ಬಡ ಜನರ ಬದುಕಿಗೆ ಆರ್ಥಿಕ ನೆರವು ನೀಡುವಲ್ಲಿ ವಿಫಲವಾಗಿದೆ. ಕನಿಷ್ಠ 15,000 ಬಡ ಕುಟುಂಬಕ್ಕೆ ನೀಡಬೇಕಿದ್ದು, ಆದರೆ ಕೈಗಾರಿಕೋದ್ಯಮಗಳಿಗೆ ಸಹಕಾರ ನೀಡುತ್ತಾ ಕೇವಲ 6 ವರ್ಷದಲ್ಲಿ ದೇಶ ಅಭಿವೃದ್ಧಿಪಡಿಸುತ್ತೇವೆ ಎಂದು ಸುಳ್ಳು ಹೇಳಿಕೆ ನೀಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಸರ್ಕಾರ ನೀಡದ ಸಹಕಾರವನ್ನ ಉಳ್ಳವರು ಕೆಲವರು ಮಾಡುತ್ತಿದ್ದಾರೆ. ಪಕ್ಷಾತೀತವಾಗಿ ಬಡವರ ಪರ ನಿಂತು ಕಿಟ್ ನೀಡುವ ಕಾಯಕವನ್ನ ಮಾಡುತ್ತಿರುವ ಬೆಮ್ಮೆಲ್ ಕಾಂತರಾಜು ಅವರ ಸೇವೆ ಮೆಚ್ಚುವಂತದ್ದು ಎಂದರು. ಇನ್ನು ಸಿಎಸ್ ಪುರ ಹೋಬಳಿ ನನ್ನ ರಾಜಕೀಯ ಅಡಿಪಾಯಕ್ಕೆ ನಾಂದಿ ಹಾಡಿತ್ತು. ಇಲ್ಲಿನ ಜನರ ಪ್ರೀತಿಗೆ ಇಂದು ಸಹ ಮಾರು ಹೋಗಿದ್ದೇನೆ. ಈ ಹಿಂದೆ ಕಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ನನಗೆ ಅತ್ಯಧಿಕ ಮತ ಬಂದು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೇನೆ. ಈ ಜೊತೆಗೆ ಉಪಚುನಾವಣಾ ಸಂದರ್ಭದಲ್ಲಿ ನನ್ನ ಮೇಲಿನ ಪ್ರೀತಿಯನ್ನ ಗೆಲ್ಲುವ ಮೂಲಕ ತೋರಿಸಿದ ಜನರ ಬಳಿ ಮತ್ತೊಮ್ಮೆ ತೆರಳುತ್ತೇನೆ. ಮುಂದಿನ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಮತಯಾಚನೆ ಮಾಡಲು ಬರುತ್ತೇನೆ. ಹೇಗೆ ಎಲ್ಲಿ ಎಂಬ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮರಳಿ ಆಶೀರ್ವಾದ ನೀಡುವಂತೆ ಮಾರ್ಮಿಕವಾಗಿ ಮನವಿ ಮಾಡಿದ್ದ ಅವರು, ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಏರಿಕೆ ಮಾಡಿ ಜನರ ಕೋಪಕ್ಕೆ ಕಾರಣವಾಗಿರುವ ಬಿಜೆಪಿ ಸರ್ಕಾರಕ್ಕೆ ಬುದ್ಧಿ ಕಲಿಸಲು ಈ ಚುನಾವಣೆಗಳು ಸುಸಮಯ ಎಂದರು. ಎಲ್ಲ ರಿಸರ್ವೇಷನ್ ಜನರಲ್ ಜೆಂಟ್ಸ್ಗೆ ಪ್ರೀತಿ ಅನ್ಯಾಯ ಆಗುತ್ತೆ ಆ ರೀತಿ ಮಾಡಿದ್ದಾರೆ. ಕಳೆದ ಬಾರಿ ಎಲ್ಲ ಕಂಪ್ನಿಗೂ ನ್ಯಾಯ ಒದಗಿಸ್ಕೊಟ್ಟ ರೀತಿಯಲ್ಲಿ ಅದಕ್ಕೆ ಮೀಸಲಾತಿ. ಈ ಸಾರಿ ಅದು ಯಾಕೆ ಹಂಗೆ ಇಟ್ಕೊಂಡು ಮಾಡಿರೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಗೊಂದಲ ಆಗಿದೆ, ಮೀಸಲಾತಿಗೊಂದು ಗೊಂದಲ ಆಗಿದೆ. ಅವ್ರಿಗೆ ಹೆಂಗೆ ಅನುಕೂಲ ಆಗಬೇಕೋ ಆ ರೀತಿ ಯಾರು ಕುಳಿಬೇಕೋ ಅವ್ರಿಗೆ ಕುಳಿದು ಯಾರಿಗೆ ಸಹಕಾರ ಕೊಡಬೇಕೋ ಅವ್ರಿಗೆ ಕೊಟ್ಟು ಕೊಡೋ ರೀತಿಯಲ್ಲಿ ಮೀಸಲಾತಿ ಮಾಡಿದ್ದಾರೆ. ಇದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಮೀಸಲಾತಿ ನಾನು ಗೊತ್ತಿಸ್ತೇನೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಬೆಮ್ಮೆಲ್ ಕಾಂತರಾಜು ಮಾತನಾಡಿ, ಕೊರೋನಾ ವೈರಸ್ ಎಂಬುದು ಕಳೆದೆರಡು ವರ್ಷಗಳಿಂದ ಜನರನ್ನ ಬಹು ವರ್ಷದ ಹಿಂದಿನ ಬದುಕಿಗೆ ಕಳುಹಿಸಿದೆ. ಕೂಲಿ ಮಾಡಿ ಜೀವನ ನಡೆಸುವ ಸ್ವಾಭಿಮಾನಿಗಳಿಗೆ ತೀರಾ ಪೆಟ್ಟು ಬಿದ್ದಿದೆ. ಈ ಸಾಲಿನಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಸೇರುತ್ತಾರೆ. ಸರ್ಕಾರ 1 ವರ್ಷ ತೆರಿಗೆ ಮನ್ನಾ ಮಾಡುವ ಮೂಲಕ ಸಹಕಾರ ನೀಡಬೇಕು. ಅವರ ನೆಮ್ಮದಿಯ ಬದುಕಿಗೆ ಕೊಂಚ ಸಹಾಯ ಮಾಡಲು ಆಹಾರ ಕಿಟ್ ನೀಡುತ್ತಿದ್ದೇನೆ. ತುರುವೇಕೆರೆ ಕ್ಷೇತ್ರದಲ್ಲಿ 1,000 ಕಿಟ್ ವಿತರಣೆ ಮಾಡುವ ಮೂಲಕ ನಿರಂತರವಾಗಿ ನಡೆಸಲಾಗುತ್ತಿದೆ ಎಂದರು. ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಯಾಕಂದ್ರೆ ಆಗಲೇ 2 ವರ್ಷದಿಂದ ಅವರಿಗೆ ಯಾವುದೇ ತರಹದ ಇನ್ಕಮ್ ಇಲ್ಲ, ಹಾಗಾಗಿ ಆ ಟ್ಯಾಕ್ಸ್ ನ ವೇವ್ ಮಾಡಬೇಕಂತ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈ ಸಂದರ್ಭದಲ್ಲಿ ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಅವಕಾಶ ಸಿಕ್ಕರೆ ಖಂಡಿತವಾಗೂ ಇದಕ್ಕೆ ಕಮ್ಮಿ ಎತ್ತುವಂತ ಕೆಲಸಗಳು ನಾವು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸರ್ಕಾರ ನಾವು ಆಟೋ ಚಾಲಕರಿಗೆ ಇರ್ಬೋದು, ಟ್ಯಾಕ್ಸಿ ಚಾಲಕರಿಗೆ ಪ್ಯಾಕೇಜ್ ಕೊಡ್ತೀವಿ ಅಂತ ಹೇಳಿದ್ರು. ಅದು ಸಹ ನೀವು ಪ್ರತಿ ಕ್ಷೇತ್ರದಲ್ಲೇ ಕೊಡಬೇಕು, ಗ್ರಾಮೀಣ ಪ್ರದೇಶದಲ್ಲೂ ನೀವು ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇವತ್ತು ಈತ ಕೋವಿಡ್ ಸಂದರ್ಭದಲ್ಲಿ ಕೈಲಾದಂತ ನಾವು ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಪ್ರತಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಖಂಡಿತ ಮುಂದಿನ ದಿವಸ ಏನೇ ಸಹಾಯ ಬೇಕಾದ್ರೂ ನಾವು ನಿಂತು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ತುಂಬೇಕೆರೆಯಲ್ಲಿ ಸಹ ಇಂಥ ಕಾರ್ಯಕ್ರಮಗಳು ಹಲವಾರು ಮಾಡಿದ್ವಿ. ಅದೇ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈ ಮುಖಂಡಗಳನ್ನ ಕೇಳಿ ಎಲ್ಲ ಮುಖಂಡಗಳು ಬೈದ್ವಿ. ಈ ಭಾಗದಲ್ಲಿ ನಮಗೆ ಸಹಾಯ ಮಾಡಬೇಕು ಅಂತ ಮಾಡಿದ್ದೀವಿ. ಈ ಸಂದರ್ಭ ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಇನ್ನ ಕರೋನಾ ರೋಗದಿಂದ ವಿಶ್ವದಲ್ಲಿ 1,00,000 ಮಂದಿ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಕಾರಣ ದೇಶದಲ್ಲಿ ಪರಿಸರ ಜಾಗೃತಿ ಇಲ್ಲದೇ ಇರುವುದು. ಆಕ್ಸಿಜನ್ ಕೊರತೆ ಅತಿ ಹೆಚ್ಚು ಉಂಟಾಗಿ ಸಾವನ್ನಪ್ಪಿರುವ ಪ್ರಕರಣಗಳು ಹೆಚ್ಚಾಗಿವೆ. ಹೇಗೆಂದು ಮಾಜಿ ಪುರಸಭಾ ಉಪಾಧ್ಯಕ್ಷ ಹಾಗೂ ಶ್ರೀ ಗುರು ನಿರ್ವಾಣ ಸಿದ್ದೇಶ್ವರ ಮಠದ ಧರ್ಮದರ್ಶಿ ಗೋಪಾಲಯ್ಯ ಹೇಳಿಕೆ ನೀಡಿದರು. ಪಟ್ಟಣದ ಹೊರವಲಯದಲ್ಲಿರುವ ಗುರು ನಿರ್ವಾಣ ಸಿದ್ದೇಶ್ವರ ಮಠದ ವಠಾರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಯೋಜಿಸಲಾಗಿದ್ದ ಪರಿಸರ ಜಾಗೃತಿ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿ ಮಾತನಾಡಿದರು. ಭಾವನಹಳ್ಳಿ ಗ್ರಾಮಕ್ಕೆ ಸೇರಿರುವ ಶ್ರೀ ಗುರು ನಿರ್ವಾಣ ಸಿದ್ದೇಶ್ವರ ಮಠದ ಗದ್ದಿಗೆ ಶ್ರೀ ಕ್ಷೇತ್ರ ಸ್ಥಳದಲ್ಲಿ ಮುಂದಿನ ಪೀಳಿಗೆಗೆ ಗುಣಮಟ್ಟದ ನೈಸರ್ಗಿಕ ಆಕ್ಸಿಜನ್ ಸಿಗುವುದಿಲ್ಲ. ಈಗಾಗಲೇ ಕೃತಕ ಆಕ್ಸಿಜನ್ಗೆ ಮಾರುಹೋಗಿ ನೈಸರ್ಗಿಕವಾದ ಆಕ್ಸಿಜನ್ ಉತ್ಪಾದನೆ ಮರೆತು ಹೋಗಿದ್ದೇವೆ. ನೈಸರ್ಗಿಕ ಆಕ್ಸಿಜನ್ ಉತ್ಪಾದನೆಯಿಂದ ಎಂತಹ ಬಲಿಷ್ಠ ವೈರಸ್ಗಳನ್ನು ಕೂಡ ನಾವು ಮೆಟ್ಟಿ ನಿಲ್ಲಬಹುದು. ಈಗಾಗಲೇ ಗಿಡಗಳನ್ನು ಗ್ರಾಮಸ್ಥರು ಸೇರಿ ಬಿಟ್ಟಿದ್ದೀರಾ. ಯಾರ್ಯಾರು ಬಂದು ಆ ಗಿಡಗಳ ರಕ್ಷಣೆ ಮಾಡುತ್ತೀರಾ? ನಾನು ಅಂತಹವರ ಹೆಸರು ಬರೆದಿರುತ್ತೇನೆ. ಗಿಡಗಳನ್ನು ರಕ್ಷಣೆ ಮಾಡಿ ಪರಿಸರವನ್ನು ರಕ್ಷಿಸಬೇಕಾಗಿದೆ ಎಂದು ಮನವಿ ಮಾಡಿದರು. ಬಾನುವಳ್ಳಿ ಸೇರ್ತಕ್ಕಂಥ ಶ್ರೀ ಗುರು ನಿರ್ವಾಣ ಸ್ವಾಮಿ ಮಠದ ಜಾತ್ರೆ ಅಂತಲೇ ಹಾಕೋದು ನಾವು.
ಇದನ್ನೆಲ್ಲ ನೀವೇ ಮುಂದೆ ನಿಂತ್ಕೊಂಡು ಮುತ್ತರ್ಜಿ ವಹಿಸಿ ಮಾಡಬೇಕಂತ ಕೆಲಸ ಇದು. ಇವತ್ತೇನಪ್ಪ ಅವರು ಕೃಷಿ ಪರಿಸರದ ಬಗ್ಗೆ ಮಾತಾಡಿ ಕೆಲವು ವಿಚಾರಗಳನ್ನು ಹೇಳಿದ್ರು ಅವರು, ಈ ಥರ ಹಿಂಗೆ ಮಾಡಬೇಕು ಮುಂದೆ ಆ್ಯಕ್ಷನ್ ಸಿಕ್ಕಲ್ಲ ಮುಂದಿನ ಮಕ್ಕಳು ಪೀಳಿಗೆಗೆ ತುಂಬ ಕಷ್ಟ ಇದೆ. ಇವತ್ತೇ ನೋಡ್ತಿರಲ್ಲ ಕರೋನಾ ಬಂದು ಎಷ್ಟು ಜನ ಸತ್ತೋದ್ರು ಪಾಪ, ಆಕ್ಷನ್ ಇಲ್ಲ ಏನಿಲ್ಲ. ಹಾಗೂ ನಮ್ಮ ಪುರಸಭೆಯವ್ರಿಗೆ ಒಂದು ಮಾತಾಡ್ತಾ ಇದ್ದೀನಿ, ನಾನು ಗಿಡಗಳಿಗೆಲ್ಲ ನಾನು ನಂಬರ್ ಹಾಕ್ತೀನಿ ಯಾರ್ಯಾರು ಬಂದು ಎಷ್ಟೆಷ್ಟು ನೀರು ಹಾಕ್ತಾರೆ. ಇಲ್ಲ ನಾನು ಭಾವನಳ್ಳಿಯವ್ರ ಬಗ್ಗೆ ನಾನು ಗೊತ್ತು ಏನು ಮಾಡ್ತಾರೆ ಅನ್ನೋದು ಎಲ್ಲ ಅಂತ ಎಲ್ಲಕ್ಕೂ ಹೆಸರು ಬರೀತೀನಿ. ಯಾರು ಬಂದು ಯಾವ ಗಿಡದ ನೀರು ಹಾಕ್ತಾರೆ ಅವರೇ ಬಂದು ಹಾಕ್ಬೇಕು. ಅವ್ರು ಬೆಳೆಸಿದ್ಮೇಲೆ ಅವ್ರಿಗೆ ನಾನು ಗ್ರೇಟ್ ಅಂತ ಹೇಳ್ತೀನಿ. ಇವತ್ತು ಇಟ್ಬಿಟ್ಟು ಹೋಗೋದಲ್ಲ, ಇದು ನಿಮ್ಮ ಭಾವನಳ್ಳಿ ಸರ್ವೆ ನಂಬರ್. ಇವತ್ತು ನಮ್ಮೂರಿನ ಗತಿ ಏನಾಗಿದೆ ಗೊತ್ತಾ ನಿಮಗೆ? ಕೆರೆಗೆ ನೀರು ಬರ್ತಿಲ್ಲ, ಎಲ್ಲ ಮುಗಿಸಲೇ ಕುಡಿಸ್ಕೊಂಡು ಏನು ಸರ್ ನೋಡಿದ್ರೆ ನಾವೆಲ್ಲ ಹೆಣ್ಮಕ್ಳು ಕೆರೆ ತುಂಬ ಎಷ್ಟು ವರ್ಷ ಆಯಿತು ತೋಟೆಲ್ಲ ಹೋದ್ ನೋಡಿದ್ರ ನಿಮ್ಮ ಕೆರೆಯಿಂದ ಎಂತೆಂಥ ತೋಟಗಳಿದ್ದು. ಈ ಒಂದೊಂದು ಮರದಲ್ಲಿ ಹೆಚ್ಕೊಂಡು ಒಂದೊಂದು ಹಸಿರು ಕಿತ್ತರೆ 60-70 ಕಾಯಿ ಬೀಳ್ತಿದ್ದು, ಇವತ್ತು ಬೀಳ್ತಾವ? ಇವೆಲ್ಲ ಹೋಗಿದ್ದಾವೆ ಮರ. ಅದಕ್ಕೆ ನಾನು ಹೇಳ್ತಿರೋದು, ಭೂಮಿನೂ ಬರಡಾಗಿದೆ, ಪರಿಸರನೂ ಬರಡಾಗೋಗ್ತೈತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಪ್ರೇಮಾನಂದ ಮಾತನಾಡುತ್ತಾ, ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಗಿಡಗಳ ನಾಟಿ ಮಾಡಿ ನೆಡುವುದು ಎಷ್ಟು ಮುಖ್ಯವೋ ಅವುಗಳ ಸಂರಕ್ಷಣೆಯೂ ಅಷ್ಟೇ ಬಹಳ ಮುಖ್ಯವಾದ ಕೆಲಸ. ಹಸು, ದನ, ಕುರಿ, ಮೇಕೆ ಇವುಗಳಿಂದ ರಕ್ಷಿಸುವ ಹೊಣೆ ನಮ್ಮೆಲ್ಲರದಾಗಿದೆ ಎಂದರು. ಅದಕ್ಕೋಸ್ಕರ ನೀವು ನಿಮ್ಮ ಪಕ್ಕದ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ ಕೂಡ ಅಷ್ಟು ಕೆಲಸ ಇದೆ. ಅವ್ರು ಕೂಡ ಒಂದೊಂದು ಪಂಚಾಯತ್ಗೆ ಎಷ್ಟು ಅಂತ 500 ಗಿಡ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಉಪಾಧ್ಯಕ್ಷನ ಕೇಳ್ಬೋದು, ಅವ್ರು ಕೂಡ ವ್ಯವಸ್ಥೆ ಮಾಡ್ಬೋದು. ಅದು ನಾಟಿ ಮಾಡಲಿಕ್ಕೆ ಉದ್ಯೋಗ ಮೂಲಕ ನಿಮಗೆ ಸಹಾಯ ಕೊಡ್ತಾರೆ. ನಗಡೆ ನೆಡುವ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಪುಷ್ಪ ಹಾಗೂ ಉಪಾಧ್ಯಕ್ಷೆ ರೇಣುಕಮ್ಮ, ನೇತ್ರಾವತಿ, ಕೆಂಪಯ್ಯ, ಭಾಸ್ಕರ್ ಇನ್ನು ಮೊದಲಾದವರು ಹಾಜರಿದ್ದರು. ಚಿದಾನಂದ, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಮಾವು ಹಣ್ಣಿನ ಸುಗ್ಗಿ ಸಮಯದಲ್ಲಿ ರೈತರು ದಲ್ಲಾಳಿಗಳು ಒಂದಷ್ಟು ಲಾಭ ಮಾಡಿಕೊಳ್ತಾರೆ. ಹಾಗೆ ರೈತರು ದಲ್ಲಾಳಿಗಳು ಅಲ್ಲದೆ ಇಲ್ಲಿನ ಬಡಾವಣೆಯ ಬಡಜನರು ಮಾತ್ರ ವರ್ಷವಿಡೀ ಮಾವಿನ ಲಾಭ ಪಡೆದುಕೊಳ್ತಾ ಇದ್ದಾರೆ. ಹೌದು, ಮಾರುಕಟ್ಟೆಯಲ್ಲಿ ರವಾನೆಯಾಗದೆ ಉಳಿದ ಮಾವಿನಿಂದಲೇ ಇವರು ಜೀವನ ಸಾಗಿಸ್ತಾ ಇದ್ದಾರೆ. ಈ ಮೂಲಕ ಕಸದಿಂದ ರಸ ತೆಗೆಯುವ ಗಾದೆ ಮಾತಿಗೆ ಹೇಳಿ ಮಾಡಿಸಿದಂತಿದೆ ಇಲ್ಲಿನ ಜನರ ಪಾಡು. ಹೀಗೆ ಕತ್ತರಿಸಿರೋ ಮಾವನ್ನ ಟಾರ್ಪಲ್ ಹಾಗೂ ರಸ್ತೆಗಳ ಮೇಲೆ ಬಿಸಿಲಿಗೆ ಒಣಗಿಸಲು ಹಾಕಿರೋ ಸಾಲು ಸಾಲು ದೃಶ್ಯಗಳು, ಮತ್ತೊಂದೆಡೆ ಮಾವಿನ ಕಾಯಿಗಳು ಕತ್ತರಿಸುವಲ್ಲಿ ನಿರತವಾಗಿರುವ ಜನರು, ಈ ದೃಶ್ಯಗಳು ಕಂಡು ಬಂದದ್ದು ಕೋಲಾರ ಜಿಲ್ಲೆಯ ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರಿ ಎಂದು ಖ್ಯಾತಿ ಗಳಿಸಿರೋ ಶ್ರೀನಿವಾಸಪುರದ ಮಾವು ಮಾರುಕಟ್ಟೆ ಹಿಂಭಾಗದಲ್ಲಿರೋ ಇಂದಿರಾಗಾಂಧಿ ಬಡಾವಣೆಯಲ್ಲಿ. ಸುಗ್ಗಿ ಆರಂಭ ಆಗ್ತಿದ್ದಂತೆ ಎಪಿಎಂಸಿ ಮಾರುಕಟ್ಟೆಗೆ ನಿತ್ಯ 100 ಟನ್ ಮಾವು ಆವಕವಾಗುತ್ತದೆ. ಆದರೆ ಎಲ್ಲಾ ಮಾವಿನ ಕಾಯಿಗಳು ಹೊರ ರಾಜ್ಯಗಳಿಗೆ ರಫ್ತು ಮಾಡಲು ಸಾಧ್ಯವಾಗಲ್ಲ. ಈ ಕಾರಣ ಮಾವು ಒಂದು ಚೂರು ಹಣ್ಣಾಗಿದ್ದರು ಮತ್ತು ಕಾಯಿಯ ಮೇಲೆ ಮಚ್ಚಿದ್ದರೂ ದಲ್ಲಾಳಿಗಳು ಕೊಳ್ಳುವುದಿಲ್ಲ. ಹೀಗಾಗಿ ಮಾವು ಮಾರುಕಟ್ಟೆಯಲ್ಲಿ ನಿತ್ಯ 1000 ಕೆಜಿ ತೂಕದ ಮಾವು ಕಸದ ರಾಶಿಗೆ ಸೇರುತ್ತಿದೆ. ಇದು ರೈತರ ಪಾಲಿಗೆ ನಷ್ಟವಾದರೂ ಮಾರುಕಟ್ಟೆಯ ಹಿಂಬದಿಯಲ್ಲೇ ಇರುವ ಇಂದಿರಾಗಾಂಧಿ ಬಡಾವಣೆಯ ಜನರಿಗೆ ಮಾತ್ರ ವಾರ್ಷಿಕ ಆದಾಯದ ಮೂಲವಾಗಿದೆ. ನಿಜ, ಇಲ್ಲಿ ಬೀಸಾಡಿ ಎಸೆದ ಮಾವಿನ ಕಾಯಿಗಳನ್ನ ಆಯ್ದುಕೊಂಡು ಬರುವ ಇಲ್ಲಿನ 100ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ತಿನ್ನಲು ಯೋಗ್ಯವಾದ ಕಾಯಿಯನ್ನ ಕಾಯ್ದುಕೊಂಡು ಉದ್ದದ್ದ ಕತ್ತರಿಸಿ 5 ದಿನಗಳ ಕಾಲ ಬಿಸಿಲಲ್ಲೇ ಒಣಗಿಸಿ ನಂತರ ಕೆಜಿ ಲೆಕ್ಕದಲ್ಲಿ ಮಾವು ಉತ್ಪನ್ನಗಳ ತಯಾರಿಸುವ ವ್ಯಾಪಾರಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ನಿವಾಸಿಗಳು, ಕೆಲಸವಿಲ್ಲದ ಸಮಯದಲ್ಲಿ ಹೆಚ್ಚು ಜನ ಇದನ್ನೇ ಅವಲಂಬಿಸಿದ್ದಾರೆ. ಬೇರೆ ದಾರಿ ಇಲ್ಲದೆ ಜೀವನ ನಡೆಸಲು ಈ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಒಣಗಿಸಿದ ಮಾವನ್ನ ಆಮ್ಚೂರ್ ಹಾಗೂ ಉಪ್ಪಿನಕಾಯಿ ತಯಾರಿಸಲು ಬಳಸುತ್ತಿದ್ದು ಕೇರಳದಲ್ಲಿ ಚಿಪ್ಸ್ ಖಾದ್ಯಗಳಿಗೂ ಬಳಸುವ ಮಾಹಿತಿ ಇದೆ. ಸದ್ಯ ಬೆಂಗಳೂರಿನ ಕೆಲ ವ್ಯಾಪಾರಿಗಳು 1 ಕೆಜಿಗೆ 25-35 ರೂಪಾಯಿ ಕೊಟ್ಟು ಖರೀದಿ ಮಾಡುತ್ತಿದ್ದು ಪ್ರತಿದಿನ ಇಲ್ಲಿನ ನಿವಾಸಿಗಳು 200-300 ರೂಪಾಯಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಜೀವನ ಮಾಡ್ತಾವ್ರ ಸರ್? ಯಾವ ಥರ ಮಾಡ್ತಿದ್ದೀರಾ? ಯಾವ ಥರ ಮಾವಿನಕಾಯಿ ಕಟ್ ಮಾಡ್ತೀರಿ? ಜೀವನ ಮಾಡ್ಕೊಳ್ತಾ ಅಷ್ಟೇ. ನಾವು ಯಾವುದು ಸಂಪಾದನೆ ಇಲ್ಲ, ನಮ್ದು ಯಾರು ಕೇಳೋರಿಲ್ಲ, ಇಲ್ಲಿ ಎಲ್ಲ ಬಡವ್ರು ಇರೋದಿಲ್ಲ.
ತುಂಬಾ ಕೂಲಿ ಜನ ಇದೆ, ಎಲ್ಲ ಕೂಲಿ ಮಾಡ್ತಾವ್ರೆ. ಎಷ್ಟು ಜನ ಮಾಡ್ತಾರೆ ಈ ತರ ಕೆಲಸ ಇಲ್ಲಿ? ಈ ತರ ಕೆಲಸ ಎಲ್ಲ ಒಂದು 100-150 ಜನ, 100 ಜನ ಮಾಡ್ತಾರೆ, 100 ಮನೆಗಳವರು. ನೀವು ಯಾವ ತರ ಮಾವಿನಕಾಯಿ ತಗೊಂಡ್ಬರ್ತೀರಾ, ಯಾವ ತರ ಮಾವಿನಕಾಯಿ ಕಟ್ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಅದೇ ಮಾವಿನಕಾಯಿ ಕಟ್ ಮಾಡ್ತೀರಾ? ಮಾವಿನಕಾಯಿ ಎಲ್ಲಿ ತಗೊಂಡ್ಬರ್ತೀರಾ? ಮಾರ್ಕೆಟಲ್ಲಿ. ಹೆಂಗೆ ಕೊಂಡ್ಕೊಂಡು ತಗೊಂಡ್ಬರ್ತೀರಾ? ಇಲ್ಲ 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 ಇಲ್ಲ, ಹಾಕಿರ್ತಾರೆ ಎತ್ಕೊಂಡ್ಬರ್ತಿರ್ತಾವೆ, ಕಟ್ ಮಾಡ್ಕೊಳ್ತೀರಿ, ಇದ್ರಿಗೆ ಹಾಕ್ತೀರಿ, ಮಾಡ್ತೀರಿ, ಅದೇ ಜೀವನ ನಮ್ಗೆ. ಅಂದರೆ ಅದನ್ನು ಎಷ್ಟು ದಿನ ಒಣಗಿಸ್ತೀರಾ ನೀವು? ಅದು 10 ದಿನ ಸರ್. ಅದು 10 ದಿನ ಒಣಗಿಸ್ತೀರಾ? ಮತ್ತೆ ಏನು ಮಾಡ್ತೀರಾ ಮಾವಿನಕಾಯಿ? ಅದು ಬೇರೆ ಯಾರೋ ಔಟ್ ಆಫ್ ಊರು ಬಂದು ತಗೊಂಡೋಗ್ತಾರೆ. ಯಾರು ಯಾವ ಊರವ್ರು ಅಣ್ಣ ತಗೊಂಡು? ಕೋಲಾರವರು, ಬೆಂಗಳೂರವರು. ಅವ್ರೇನು ಮಾಡ್ತಾರೆ ತಗೊಂಡೋಗಿದ್ದೀನಿ? ಅದೇ ನಮ್ಗೆ ಗೊತ್ತಿಲ್ಲ. ಅದು ಅಂದರೆ ಇದರಲ್ಲಿ ಏನೇನು ಮಾಡ್ಬೋದು, ಒಣಗಿ ಒಣಗಿದ ಮೇಲೆ ಏನೇನು ಮಾಡ್ಬೋದು ಇದನ್ನು? ಅದು ಏನೋ ಏನೋ ಇದು ಇದು ಮಾಡ್ತಾರೆ, ಅಮ್ಚೂರಿ, ಅಮ್ಚೂರ್ ಅಂತ, ಅದೇನೋ ಉಪ್ಪಿನಕಾಯಿ ಬಿಟ್ಟು ಮಾಡ್ತಾರಂತ ಅವರು. ಹ್ಞೂ, ಇಷ್ಟು ಮಾತಾಡಿ. ಏನಂತಂದರೆ ಮಾವಿನ ಸೀಸನಲ್ಲಿ ರೈತರಿಗೆ ಸ್ವಲ್ಪ ಇವಾಗ ಅಮೌಂಟ್ ರೇಟ್ ಕಡಿಮೆ ಇದೆ, ನಿಮಗೆ ಯಾವ ಥರ ಇದು ಲಾಭ ತೊಗೊಂಬರ್ತಾ ಇದೆ, ನಿಮ್ಗೆ ಯಾವ ಥರ ಜೀವನಕ್ಕೆ ಇದು ಆಧಾರ ಆಗುತ್ತೆ, ಅದ್ರ ಬಗ್ಗೆ ಹೇಳಿ. ಏನದೇ ಅಲ್ಲ ಹೇಳೋಕ್ಕಾಗಲ್ಲ. ಅಂದರೆ ನಿಮಗೆ ಇಲ್ಲಿ ಲಾಭ ಇದೆಯಾ ಈ ಕೆಲಸ ಮಾಡೋದ್ರಿಂದ? ಈ ಕೆಲಸ ಮಾಡಿದ್ರೆ ನಮಗೆ ಲಾಭ ಐತೆ. ಹೌದಾ? ಎಷ್ಟು ಒಂದು ಸತಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ? ಒಂದು ಸತಿಗೆ ಒಂದು 200-300 ರೂಪಾಯಿ ಅಷ್ಟೇ, ಜಾಸ್ತಿ ಆಗಲ್ಲ ನಮಗೆ. ಹ್ಞೂ, ಅಂದರೆ ಏನಕ್ಕೆ ಊಟಕ್ಕೆ ಅದಕ್ಕೆ ಇದಕ್ಕೆ ಆಗುತ್ತೆ ಅಷ್ಟೇ ಅಷ್ಟೇ. ಹಿಂಗೆ ಮಾತಾಡಿ, ಹಿಂಗೆ ಗೊತ್ತಾ, ಲಾಕ್ಡೌನ್ ಇದೆ ಇವಾಗ, ಬೇರೆ ಕೆಲಸ ಇಲ್ಲ, ಏನು ಮಾಡಬೇಕು ಅದು ಹಂಗೆ ಹೇಳಿ, ಹಂಗೆ ಮಾತಾಡಿ. ಬೇರೆ ಟೈಮ್ ಏನು ಏನು ಮಾಡ್ತೀರಿ? ಏನೂ ಇಲ್ಲ ಸರ್, ಅದು ಯಾರನ್ನ ಕರೆದ್ರೆ ಕೂಲಿ ಕರೆದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲ. ಹ್ಞೂ ಅಷ್ಟೇ, ಇದು ಕಟ್ ಮಾಡ್ತಾ ಇದ್ದೀರಿ ನಾವು, ತಿಂತಾ ಇದ್ದೀರಿ ಮಾರ್ಕೊಂಡು ಅಷ್ಟೇ. ಮಾವು ಸುಗ್ಗಿ ವೇಳೆಯಲ್ಲಿ ಅಕಾಲಿಕ ಮಳೆ ಇಮ್ಮದಾಗಿ ಉದುರಿದ ಮಾವನ 1 ಕೆಜಿಗೆ 2 ರೂಪಾಯಿ ಕೊಟ್ಟು ಕೊಂಡುಕೊಳ್ಳುವ ಇವರಿಗೆ ಮಾವಿಗೆ ಹೆಚ್ಚಿನ ಬೆಲೆ ಇದ್ದರೆ ಉಚಿತವಾಗಿ ಮಾವು ಸಿಗುವುದಿಲ್ಲ. ಹೀಗಾಗಿ ಬೇಡಿಕೆ ಕುಸಿದು ಬೆಲೆ ಕಡಿಮೆ ಇರುವ ಸಮಯದಲ್ಲಿ ಹೆಚ್ಚೆಚ್ಚು ಕಾಯಿ ಕತ್ತರಿಸಿ ಒಣಗಿಸಿ ಇರಿಸಿಕೊಂಡು ವರ್ಷವಿಡೀ ಮಾರಾಟ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಕಸದಿಂದಲೇ ರಸ ತೆಗೆಯುತ್ತಿರುವ ಶ್ರೀನಿವಾಸಪುರದ ಇಂದಿರಾಗಾಂಧಿ ನಿವಾಸಿಗಳು ಅನುಪಯುಕ್ತ ಮಾವಿನಿಂದಲೇ ಜೀವನ ನಡೆಸುತ್ತಾ ಇತರರಿಗೂ ಮಾದರಿಯಾಗಿದ್ದಾರೆ. ಹರ್ಷವರ್ಧನ್, ಅಮೋಗ್ ಟಿವಿ, ಶ್ರೀನಿವಾಸ್ಪುರ. ಇನ್ನು ಕರೋನಾ ಮಹಾಮಾರಿಯಿಂದ ಸತತ ಲಾಕ್ಡೌನ್ ಇಂದ ಬೇಸತ್ತಿದ್ದ ರಾಜ್ಯದ ಜನತೆಗೆ ಸೋಂಕು ಕಡಿಮೆಯಾದ ಹಿನ್ನೆಲೆಯಲ್ಲಿ ಸರ್ಕಾರ ಇಂದಿನಿಂದ 19ನೇ ತಾರೀಕಿನವರೆಗೆ ಅನ್ಲಾಕ್ ಘೋಷಣೆ ಮಾಡಿದೆ. ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಬನ್ನಿ. ಕೊರೋನಾ ಸೋಂಕಿನ ಪ್ರಮಾಣವನ್ನು ನಿರ್ಧರಿಸಿ ಲಾಕ್ಡೌನ್ ಸಡಿಲಿಕೆ ಸಂಬಂಧಿಸಿದಂತೆ ನಿನ್ನೆ ಸಿಎಂ ಬಿಎಸ್ ಯಡಿಯೂರಪ್ಪ ಸಭೆ ನಡೆಸಿ ಮಾಧ್ಯಮದವರ ಮುಂದೆ ಈ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಕೇವಲ 50ರಷ್ಟು ಉದ್ಯೋಗಿಗಳೊಂದಿಗೆ ಬಣಗುಡ್ತಾ ಇದ್ದಂತಹ ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳು 100%ರಷ್ಟು ಕಾರ್ಯನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇನ್ನು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳ ವಿಷಯಕ್ಕೆ ಬಂದರೆ ಇಂತಿಷ್ಟೇ ಪ್ರಮಾಣದಲ್ಲಿ ಉದ್ಯೋಗಿಗಳನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು ಅನ್ನೋ ನಿಯಮಗಳನ್ನು ಸಂಪೂರ್ಣವಾಗಿ ತೆಗೆಯಲಾಗಿದೆ. ಸದಾ ಜನಜಂಗುಳಿಯಿಂದ ಗಿಜುಗುಡುತ್ತಿದ್ದ ಮಾಲ್ಗಳು ವ್ಯಾಪಾರ ವಹಿವಾಟು ಇಲ್ಲದೆ ಪರದಾಡುವಂತಾಗಿತ್ತು. ಇದನ್ನು ಗಮನದಲ್ಲಿಟ್ಟುಕೊಂಡು ಮಾಲ್ಗಳನ್ನು ಸಂಪೂರ್ಣವಾಗಿ ತೆರೆಯಲು ಆದೇಶಿಸಲಾಗಿದೆ. ಆದರೆ ಸಿನಿಮಾ ಥಿಯೇಟರ್ ತೆರೆಯಲು ಅವಕಾಶ ನೀಡಿಲ್ಲ. ಬಸ್ ವ್ಯವಸ್ಥೆಯ ವಿಚಾರಕ್ಕೆ ಬರುವುದಾದರೆ ಈಗಾಗಲೇ ಸಂಚಾರದಲ್ಲಿ ಸಡಿಲಿಕೆ ಇದೆ. ಆದರೆ ಕೇವಲ 50ರಷ್ಟು ಜನರಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. 3 ಜನ ಕೂರೋ ಸೀಟ್ನಲ್ಲಿ ಇಬ್ಬರು ಕೂರೋ ಜಾಗದಲ್ಲಿ ಒಬ್ಬರಿಗೆ ಕೂರೋಕೆ ಅವಕಾಶ ಇತ್ತು. ಆದರೆ ಈಗ 100%ರಷ್ಟು ಜನರು ಪ್ರಯಾಣಿಸುವಂತೆ ಸೂಚಿಸಲಾಗಿದೆ. ಇತ್ತ ಪೂಜೆ ಪುನಸ್ಕಾರವಿಲ್ಲದೆ ಬಣಗುಡುತ್ತಿದ್ದ ದೇವಸ್ಥಾನಗಳಿಗೆ ಕೊನೆಗೂ ಮುಕ್ತಿ ಸಿಕ್ಕಂತಾಗಿದೆ. ದೇವರ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು ದರ್ಶನ ಪಡೆಯಲು ಜನರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಮದುವೆ ಶುಭ ಸಮಾರಂಭಗಳ ವಿಚಾರಕ್ಕೆ ಬರೋದೇ ಆದರೆ ಕೇವಲ 40 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಆದರೆ ಈಗ 100 ಜನರು ಸೇರಬಹುದು. ಆದರೆ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಪಾಡಬೇಕು ಅನ್ನೋ ಆದೇಶ ಇದೆ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು 100%ರಷ್ಟು ಓಪನ್ ಇರಲಿದ್ದು ಸಾರ್ವಜನಿಕರು ವ್ಯವಹರಿಸುವ ಕೊಂಡುಕೊಳ್ಳುವ ಅವಕಾಶ ಇದೆ. ಈಜುಕೊಳಗಳಲ್ಲಿ ಕ್ರೀಡಾಪಟುಗಳಿಗೆ ಮಾತ್ರ ಅಭ್ಯಾಸ ಮಾಡಲು ಅವಕಾಶ ನೀಡಲಾಗಿದ್ದು ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಕ್ರೀಡಾ ಸಂಕೀರ್ಣಗಳಲ್ಲಿ ಕ್ರೀಡಾಪಟುಗಳು ತರಬೇತಿ ಮತ್ತು ಅಭ್ಯಾಸ ಮಾಡಲು ಕೂಡ ಅವಕಾಶ ನೀಡಲಾಗಿದೆ. ಅಂತ್ಯಸಂಸ್ಕಾರದ ವಿಚಾರಕ್ಕೆ ಬಂದರೆ ಕೊರೋನಾದಿಂದ ಮೃತಪಟ್ಟ ಕುಟುಂಬಕ್ಕೆ ಮಾತ್ರ ಅವಕಾಶ ನೀಡಲಾಗಿತ್ತು. ಆದರೆ ಈಗ ಸ್ವಲ್ಪ ಸಡಿಲಿಕೆ ನೀಡಿ 20 ಸದಸ್ಯರ ಸಮ್ಮುಖದಲ್ಲಿ ನಡೆಸೋಕೆ ಸೂಚಿಸಿದೆ.
ಇದುವರೆಗೂ ಕೇವಲ ಪಾರ್ಸೆಲ್ಗೆ ಅವಕಾಶ ನೀಡಲಾಗಿತ್ತು. ಇದರಿಂದ ಬಾರ್ಗಳಲ್ಲಿ ಕೂತು ಕುಡಿಯೋದನ್ನು ನಿಷೇಧಿಸಲಾಗಿತ್ತು. ಆದರೆ ಸರ್ಕಾರ ಮದ್ಯಪ್ರಿಯರಿಗೆ ಬಾರ್ಗಳಲ್ಲಿ ಕೂತು ರಾತ್ರಿ 9:00 ಸೇವಿಸುವ ಅವಕಾಶವನ್ನು ನೀಡಿದೆ. ಆದರೆ 9 ನಂತರ ಮುಚ್ಚುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದಿನಿಂದ 19 ತಾರೀಕಿನವರೆಗೂ 3.0 ಮಾದರಿಯ ಅನ್ಲಾಕ್ ಸಡಿಲಿಕೆ ಇದೆ. ಒಟ್ಟಾರೆ ಆರ್ಥಿಕವಾಗಿ ಸರ್ಕಾರಕ್ಕೆ ಹಿನ್ನಡೆಯಾಗಿದ್ದು ಈ ಅನ್ಲಾಕ್ನಿಂದ ರಾಜ್ಯದ ಬೊಕ್ಕಸಕ್ಕೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣಬಹುದು. ಆರ್ಥಿಕವಾಗಿ ಸದೃಢವಾದರೆ ರಾಜ್ಯದಲ್ಲಿ ನಡೆಯುವ ಎಷ್ಟೋ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ಆದರೆ ಈ ಅನ್ಲಾಕ್ ಅವಧಿಯಲ್ಲಿ ಸಾರ್ವಜನಿಕರು ಅತಿ ಜಾಗರೂಕತೆಯಿಂದ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಂಡು ವ್ಯವಹರಿಸಬೇಕಿರೋ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಸುತ್ತ ಇನ್ನೂ ಕೊರೋನಾ ಸೋಂಕು ಇದ್ದೇ ಇದೆ. ಅದು ನಮ್ಮನ್ನ ಬಿಟ್ಟು ಸಂಪೂರ್ಣವಾಗಿ ಹೋಗಿಲ್ಲ. ಈ ಕೊರೋನಾ ಮಹಾಮಾರಿ ಒಂದು ಕಡೆಯಾದರೆ ಫಂಗಸ್ ಮತ್ತು ಡೆಲ್ಟಾದಂತಹ ಮಾರಕ ಕಾಯಿಲೆಗಳು ಹೆಚ್ಚುತ್ತಾ ಇದೆ. ಹಾಗಾಗಿ ಸಾರ್ವಜನಿಕರು ಜಾಗರೂಕತೆಯಿಂದ ಇರಬೇಕಾಗಿದೆ. ಹರೀಶ್ ಟಿಎನ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.